ನಮಸ್ತೆ, ಆಯುರ್ವೇದ 360 ಈ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಚಾನಲ್ನಲ್ಲಿ ನಾವು ಹಲವಾರು ಆಯುರ್ವೇದ ಸಿದ್ಧಾಂತಗಳು ಮತ್ತು ಆಯುರ್ವೇದದ ವಿಷಯಗಳನ್ನು ಜನರಿಗೆ ತಲುಪಿಸಲು ಪ್ರಯತ್ನಿಸುತ್ತಿದ್ದೇವೆ. ಇದರಲ್ಲಿ ಕನ್ನಡದಲ್ಲಿ ಇದು ಮೊದಲ ವಿಡಿಯೋ. ಇದೇ ರೀತಿ ಮುಂದೆ ಸಹ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡಲಿದ್ದೇವೆ. ಈ ವಿಡಿಯೋದಲ್ಲಿ ನಾವು ಧಾತು ಸಾಮ್ಯ ಎಂಬ ಶಬ್ದದ ಅರ್ಥ ಮತ್ತು ಅದನ್ನು ನಾವು ಕ್ಲಿನಿಕಲ್ಲಿ ಯಾವ ರೀತಿ ಅಸೆಸ್ ಮಾಡ್ತೇವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೇವೆ. ಪ್ರತಿಯೊಬ್ಬರ ಲೈಫಲ್ಲಿ ಒಂದಲ್ಲ ಒಂದು ದಿನ ಡಾಕ್ಟರ್ ಹತ್ರ ಹೋಗುವ ಪರಿಸ್ಥಿತಿ ಬಂದೇ ಬರ್ತದೆ. ಯಾವುದೇ ಡಿಸೀಸ್ ಆದರೂ ಬರ್ಬೋದು. ಸೊ ಯೂಶ್ವಲಿ ಏನಾಗ್ತದೆ, ಒಂದು ಮೆಡಿಸಿನ್ ಬರೆಸ್ಕೊಂಡು ಬರುವಾಗ ಅಥವಾ ಏನು ತೊಗೊಳ್ಬೇಕು ಏನು ತೊಗೊಳ್ಬಾರ್ದು ಪಥ್ಯ ಅಪಥ್ಯ ಈ ವಿಷಯಗಳೆಲ್ಲ ತಿಳ್ಕೊಂಬರ್ತಾರೆ. ಮನೆಗೆ ಬಂದ ಮೇಲೆ ಸ್ವಲ್ಪ ಅವರಿಗೆ ರಿಲೀಫ್ ಸಿಕ್ಕ ತಕ್ಷಣ ಎಲ್ಲ ಮೆಡಿಸಿನ್ ಅವರೇ ಬಂದ್ ಮಾಡ್ತಾರೆ. ಕೆಲವೊಂದ್ಸಲಿ ಏನು ಪಥ್ಯ ಮತ್ತು ಅಪಥ್ಯ ಹೇಳಿದರೆ ಅದನ್ನು ಸಹ ಬಂದ್ ಮಾಡಿಬಿಡ್ತಾರೆ. ಒಂದೇ ದಿನ ಅರ್ಧ ದಿನದಲ್ಲಿ ಅವರು ವಾಪಸ್ ಅವ್ರದ್ದೇನು ರುಟೀನ್ ಇತ್ತು, ಯಾವ್ಯಾವ ಫುಡ್ಲಿ ತೊಗೊಳ್ತಿದ್ರು, ಯಾವ್ಯಾವ ಕೆಲಸ ಮಾಡ್ತಿದ್ರು ಅದನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದರಿಂದ ಏನಾಗ್ತದೆ ಪರಿಣಾಮ, ಅವರ ಈ ಅವರ ಏನು ಡಿಸೀಸ್ ಬಂದಿತ್ತು ಅವರಿಗೆ ಅದು ವಾಪಸ್ ಬರುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಅದರ ಜೊತೆಗೆ ಅದರಿಂದ ಕಾಂಪ್ಲಿಕೇಶನ್ ಆಗೋ ಸಾಧ್ಯತೆ ಸಹ ಇರ್ತದೆ. ಸೊ ಇದರಿಂದಾಗಿ ಈ ವಿಡಿಯೋದಲ್ಲಿ ನಾವು ಧಾತು ಸಾಮ್ಯ ಎಂಬ ಅಂಶದ ಬಗ್ಗೆ ತಿಳಿಯಲಿದ್ದೇವೆ. ಯಾವಾಗ ನಮಗೆ ಈ ಲಕ್ಷಣಗಳು ಸಿಗುತ್ತೆ ಆಗ ನಾವು ನಮ್ಮ ಶರೀರ ಸಂಪೂರ್ಣವಾಗಿ ಚೇತರಿಸಿಕೊಂಡಿದೆ ಅಂತ ತಿಳ್ಕೊಬೋದು. ಮತ್ತು ನಾವು ನಮ್ಮದೇನು ರೂಟೀನ್ ಇತ್ತು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿಯವರೆಗೂ ಮೆಡಿಸಿನ್ ಬಂದಾದರೂ ಸಹ ನಾವು ಅಟ್ಲೀಸ್ಟ್ ಏನು ಪಥ್ಯ ಮತ್ತು ಅಪಥ್ಯ ಹೇಳಿದ್ದಾರೆ ಅದನ್ನು ಫಾಲೋ ಅಂದರೂ ಮಾಡಲೇಬೇಕು. ಸೊ ಯಾವುದು ಈ ಲಕ್ಷಣ ಅದನ್ನು ತಿಳ್ಕೊಳ್ಳಿಕ್ಕೆ ಈ ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೆಯದು ಸಂಸ್ಕೃತದಲ್ಲಿ ಏನು ಬರೆದಿದ್ದಾರೆ ಅಂದರೆ ರುಕ್ ಉಪಶಮನ ಅಂತ ಬರೆದಿದ್ದಾರೆ. ರುಕ್ ಅಂತೇಳಿದರೆ ಯಾವುದೇ ಶರೀರದಲ್ಲಿ ಆಗುವ ವ್ಯತ್ಯಾಸ. ಈಗ ಕೆಲವೊಬ್ಬರಿಗೆ ನೋವಾಗ್ಬೋದು, ಅವರಿಗೆ ಯಾವುದೋ ಗಂಟು ನೋವು ಆಗಿ ಡಾಕ್ಟರ್ ಹತ್ರ ಹೋಗಿರ್ಬೋದು, ಅವರಿಗೆ ಆ ಗಂಟು ನೋವಿಗೆ ನಾವು ರುಕ್ ಅಂತ ಹೇಳ್ತೇವೆ. ಕೆಲವರಿಗೆ ಪಿತ್ತ ವಿಕಾರ ಆಗ್ಬೋದು, ಅವರಿಗೆ ಒಂದು ಬರ್ನಿಂಗ್ ಸೆನ್ಸೇಷನ್ ಅಂತ ನಾವೇನು ಹೇಳ್ತೇವೆ ಅಂದರೆ ಒಂದು ದಾಹ, ಶರೀರದಲ್ಲಿ ಆಗುವಂಥ ದಾಹದಿಂದ ಪೇಷಂಟ್ ಡಾಕ್ಟರ್ ಹತ್ರ ಹೋಗಿರ್ಬೋದು. ಕೆಲವೊಬ್ಬರಿಗೆ ವಿಪರೀತ ಬಾಯಾರಿಕೆ ಆಗೋದು, ಈ ಥರ ಫುಲ್ ಡ್ರೈನೆಸ್, ಸಂಪೂರ್ಣ ಶರೀರದಲ್ಲಿ ಡ್ರೈನೆಸ್ ಆಗಿದೆ, ಈ ಥರ ಸಹ ಹೋಗೋ ಚಾನ್ಸಸ್ ಇರ್ತದೆ. ಕೆಲವರು ನನಗೆ ತುರಿಕೆ ಬರ್ತಾ ಇದೆ, ಈ ಥರ ಸ್ಕಿನ್ ಡಿಸೀಸ್ ತೊಗೊಂಡು ಸಹ ಹೋಗ್ತಾರೆ. ಸೊ ಈ ಎಲ್ಲ ಲಕ್ಷಣಗಳು ಏನಿದೆ ಇದಕ್ಕೆ ನಾವು ರುಕ್ ಅಂತ ಹೇಳ್ತೇವೆ. ರುಕ್ ಅಂತ ಹೇಳಿದರೆ ಇಲ್ಲಿ ಪೇಷಂಟ್ಗೆ ಆಗುವ ಯಾವುದೇ ಡಿಸ್ಕಂಫರ್ಟ್, ನೋವಾಗ್ಬೋದು, ಅವರಿಗೆ ದಾಹ ಆಗ್ಬೋದು, ಅವರಿಗೆ ವಿಪರೀತ ಬಾಯಾರಿಕೆಯಿಂದ ಅಥವಾ ಏನೇನು ಬಾಯಿ ಒಣಗೋ ಲಕ್ಷಣ ಇದೆ ಏನೇ ಇರ್ಬೋದು, ನೋವು ಇರ್ಬೋದು, ಎಲ್ಲದಕ್ಕೂ ನಾವು ರುಕ್ ಅಂತ ಹೇಳ್ತೇವೆ. ಅದು ಯಾವಾಗ ಕಡಿಮೆ ಆಗ್ತದೆ, ಅವ್ರಿಗೇನು ಸಿಂಪ್ಟಮ್ ಏನಿತ್ತು ಅದಕ್ಕೆ ನಾವು ರುಕ್ ಉಪಶಮನ ಅಂತ ಹೇಳ್ತೇವೆ. ಇದು ಧಾತು ಸಾಮ್ಯದ ಒಂದು ಲಕ್ಷಣ. ಯೂಶ್ವಲಿ ಏನಾಗ್ತದೆ, ಒಂದು ಎಕ್ಸಾಂಪಲ್ ತೊಗೊಳ್ಳಿಕ್ಕೆ, ಯಾವಾಗಾದರೂ ನಿಮಗೆ ಜ್ವರ ಬಂದರೆ, ಯಾವಾಗ ನಿಮ್ಮದು ಬಾಡಿ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಆಗ್ತದೆ ಆಗ ನಿಮಗೆ ಗೊತ್ತಾಗ್ತದೆ. ಯೂಶ್ವಲಿ ಥರ್ಮೋಮೀಟರ್ ಇಟ್ಟಾಗ ಅವರಿಗೆ ನಂಬರ್ ಸಹ ಗೊತ್ತಾಗ್ತದೆ ಎಷ್ಟು ಡಿಗ್ರಿ ಆಗಿದೆ ಅಂತ, ರೈಸ್ ಆಗಿದೆ ಅಂತ. ಆಗ ಯೂಶ್ವಲಿ ಒಂದು ಮೆಡಿಸಿನ್ ತೊಗೊಂಡು ಅಥವಾ ಸ್ವಲ್ಪ ಮೆಡಿಸಿನ್ ಸ್ವಲ್ಪ ದಿನ ಮೆಡಿಸಿನ್ ತೊಗೊಂಡು ಅವ್ರದ್ದು ಏನು ಜ್ವರ ಬಂದಿದೆ ಕಂಪ್ಲೀಟಾಗಿ ನಾರ್ಮಲ್ ಆಗ್ತದೆ, ಟೆಂಪ್ರೇಚರ್ ಮಾತ್ರ ಟೆಂಪ್ರೇಚರ್ ನಾರ್ಮಲ್ ಆಯಿತು. ಸೊ ಇದಕ್ಕೆ ನಾವು ರುಕ್ ಉಪಶಮನ ಅಂತ ಹೇಳ್ತೇವೆ, ಜ್ವರ ಇತ್ತು ಜ್ವರ ಕಡಿಮೆ ಆಯಿತು. ಇದರಿಂದ ಏನನ್ಸುತ್ತೆ ರೋಗಿಗಳಿಗೆ ಅಂದರೆ ನನ್ನ ಶರೀರ ಸಂಪೂರ್ಣವಾಗಿ ಚೇತರಿಸಿಕೊಂಡಿದೆ, ಇಲ್ಲಿ ನಾವು ಮಾಡುವ ತಪ್ಪು. ಆ ಟೈಮಲ್ಲಿ ಅವನಿಗೆ ಯಾರು ಪೇಷಂಟ್ ಇದ್ದಾರೆ, ಊಟ ಮಾಡುವ ಒಂದು ಉತ್ಸಾಹ ಇದೆಯಾ, ಅವನ ನಿದ್ರೆ ಸರಿ ಬರ್ತಿದೆಯಾ, ಅವನ ಏನು ಮನಸ್ಸಿದೆ ಸರಿ ಕೆಲಸ ಮಾಡ್ತಿದೆಯಾ, ಇದೆಲ್ಲ ಪ್ರಶ್ನೆ ಮಾಡೋದಿಲ್ಲ ಅವರು, ಅಸೆಸ್ಮೆಂಟ್ ಮಾಡೋದಿಲ್ಲ. ಇದರಿಂದಾಗಿ ಸುಮಾರು ಕಾಯಿಲೆ ವಾಪಸ್ ಬರುವ ಚಾನ್ಸಸ್ ತುಂಬ ಇರ್ತದೆ. ರುಕ್ ಉಪಶಮನ ಬೇಕು ಅದು, ಆದರೆ ಒಂದೇ ಲಕ್ಷಣ. ಇದನ್ನು ಬಿಟ್ಟು ಇನ್ನೂ 11 ಲಕ್ಷಣ ಇದೆ, ಅದೆಲ್ಲ ಆದರೆ ಮಾತ್ರ ನಾವು ಕಂಪ್ಲೀಟಾಗಿ ರಿಕವರಿ ಆಗಿದೆ ಅಂತ ಮಾತ್ರ ಹೇಳ್ಬೋದು. ಅದೇನು ಈಗ ಇದಾದಮೇಲೆ ನೋಡುವ. ಎರಡನೇದೇನು, ಸ್ವರ ವರ್ಣ ಯೋಗ ಅಂತ ಹೇಳಿದ್ದಾರೆ, ಸ್ವರಯೋಗ ಮತ್ತು ವರ್ಣಯೋಗ ಅಂತ. ಈಗ ಏನು ಒಬ್ಬ ಮನುಷ್ಯನಲ್ಲಿ ಇರುವಂಥ ಒಂದು ಸ್ವರ ಇದೆ, ವಾಯ್ಸ್ ಅಂತ ನಾವೇನು ಹೇಳ್ತೇವೆ, ಅಥವಾ ಅವನ ಮುಖದಲ್ಲಿರುವ ಏನೊಂದು ಉಲ್ಲಾಸ ಅಥವಾ ಒಂದು ತೇಜಸ್ ಏನಿರ್ತದೆ ಅದನ್ನು ನಾವು ಇಲ್ಲಿ ವರ್ಣ ಅಥವಾ ಛಾಯ ಅಂತ ಹೇಳ್ಬೋದು. ಸೊ ಯೂಶ್ವಲಿ ಸ್ಕೂಲಿಗೆ ಹೋದಾಗ ಅಥವಾ ಯಾರಾದರೂ ರಿಲೇಟಿವ್ ಮೀಟ್ ಆದಾಗ ಯೂಶ್ವಲಿ ನೀವು ಕೇಳಿರ್ಬೋದು, ಎಷ್ಟು ಆ್ಯಕ್ಟಿವ್ ಇದ್ದಾನೆ, ಎಷ್ಟು ಹುಮ್ಮಸ್ಸಿದೆ, ಈ ಥರ ವಿಷಯಗಳು.
ಅಂದರೆ ಅವನ ಮುಖದಲ್ಲಿ ಒಂದು ಕಳೆ ಇದೆ ಅಂತ, ಅದು ವರುಣ ಅಂತ ಹೇಳ್ಬೋದು ಇಲ್ಲಿ. ಅಂದರೆ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ, ಎಷ್ಟು ಒಳ್ಳೆ ಹಾಡು ಹೇಳ್ತಾನೆ, ಎಷ್ಟು ವಾಯ್ಸ್ ಚೆನ್ನಾಗಿದೆ, ಈ ಥರ ಮಾತನ್ನು ಸಹ ನೀವು ಕೇಳಿರ್ತೀರಿ. ಬಟ್ ಅದೇ ವ್ಯಕ್ತಿ ಯಾವಾಗ ಈ ಪರ್ಸನಿಗೆ ಸ್ವಲ್ಪ ಕಾಯಿಲೆ ಬರ್ತದೆ ನೋಡುವಾಗ ಅಥವಾ ಕೇಳುವಾಗ ಅವನಿಗೆ ಸಡನ್ನಾಗಿ ಗೊತ್ತಾಗ್ತದೆ, ಮುಂಚೆ ಥರ ಇಲ್ಲ, ವಾಯ್ಸಲ್ಲಿ ಏನೋ ಸ್ವಲ್ಪ ಚೇಂಜ್ ಆಗಿದೆ, ಏನೋ ಸ್ವಲ್ಪ ಡಲ್ ಕಾಣ್ತಿದ್ದಾನೆ. ಇದು ಸ್ವರ ಮತ್ತು ವರ್ಣದ ಇಂಪಾರ್ಟೆನ್ಸ್. ಕೆಲವರಲ್ಲಿ ಸ್ವಲ್ಪ ಕಡಿಮೆ ಮಾತ್ರ ಆಗಿರ್ಬೋದು ಸ್ವರ ಮತ್ತು ವರ್ಣದಲ್ಲಿ ವ್ಯತ್ಯಾಸ, ಕೆಲವರಲ್ಲಿ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಕೆಲವರಲ್ಲಿ ಸ್ವಲ್ಪ ಮೀಡಿಯಮ್ ಆಗಿರ್ಬೋದು. ಬಟ್ ಸ್ವಲ್ಪನಾದರೂ ವ್ಯತ್ಯಾಸ ಹಾಗೇ ಆಗ್ತದೆ. ಯಾವಾಗ ನಿಮ್ಮ ವಾಯ್ಸ್ ಸ್ವರ ಮತ್ತು ನಿಮ್ಮ ವರ್ಣ, ನಿಮ್ಮ ಮುಖದ ಕಾಂತಿ ಅಥವಾ ಕಳೆ ಏನಿದೆ ಅದು ವಾಪಸ್ ಬರ್ತದೆ, ಆಗ ಮಾತ್ರ ನೀವು ಕಂಪ್ಲೀಟ್ ರಿಕವರಿ ಆಗಿದೆ ಅಂತ ಒಂದು ಅನುಮಾನ ಮಾಡ್ಬೋದು. ಬಿಟ್ಟರೆ ಜಸ್ಟ್ ಒಂದು ರೂಪೋಪಶಮನ ಆಗಿರೋದ್ರಿಂದ ಮಾಡಲಿಕ್ಕಾಗಲ್ಲ. ಸೊ ಸ್ವರ ಮತ್ತು ವರ್ಣದ ವಿಷಯವನ್ನು ತಲೆಯಲ್ಲಿಟ್ಕೊಳ್ಳೋದು ಒಳ್ಳೆಯದು. ಇದಾದ ಮೇಲೆ ಲಕ್ಷಣ ಏನು ಬರ್ತದೆ ಅಂದರೆ ಶರೀರ ಉಪಚಯ ಮತ್ತು ಬಲವೃದ್ಧಿ ಅಂತ ಹೇಳಿದ್ದಾರೆ. ಶರೀರ ಉಪಚಯ ಅಂತೇಳಿದರೆ ಯಾವುದೇ ಕಾಯಿಲೆ ಬಂದಾಗ ಶರೀರದಲ್ಲಿ ಒಂದು ಥರದ ವೀಕ್ನೆಸ್ ಬರ್ತದೆ, ಒಂಥರ ಯಾವುದೇ ಕೆಲಸ ಮಾಡುವಾಗ ಮುಂಚೆಯ ಥರ ಒಂದು ಶಕ್ತಿ ಕಾಣೋದಿಲ್ಲ. ಯಾಕಂದರೆ ಯಾವುದೇ ಕಾಯಿಲೆ ಬರುವಾಗ ನಾವು ಕಂಪ್ಲೀಟ್ ರೆಸ್ಟ್ ಇಮಿಡಿಯೇಟಾಗಿ ಮಾಡೋದಿಲ್ಲ, ಈಗಿನ ಪರಿಸ್ಥಿತಿ ಆಗಿದೆ, ಅವ್ರು ಕೆಲಸಕ್ಕೆ ಹೋಗ್ತಾರೆ ವಾಪಸ್, ಬಟ್ ಕೆಲಸ ಮಾಡಲಿಕ್ಕಾಗಲ್ಲ, ಸುಸ್ತಾಗಿ ಬಿಡ್ತಾರೆ, ಅಲ್ಲೇ ಬಿದ್ದು ಬಿಡ್ತಾರೆ, ಮೂರ್ಛೆ ಹೋಗ್ತಾರೆ. ಸೊ ಇದನ್ನು ನಾವು ಶರೀರದಲ್ಲಿ ಆಗಿರುವಂಥ ಒಂದು ಒಂದು ಉತ್ಸಾಹ ಅಥವಾ ಬಲದ ಕಡಿಮೆ ಅಂತ ಹೇಳ್ಬೋದು, ಬಲ ಕಡಿಮೆ ಆಗಿದೆ ಅಂತ. ಸೊ ಯಾವಾಗ ಧಾತು ಸಾಮ್ಯಾವಸ್ಥೆ ಬರ್ತದೆ ಅಂದರೆ ಅವನು ವಾಪಸ್ ಕಂಪ್ಲೀಟ್ ರಿಕವರಿ ಆಗ್ತಾನೆ, ಆಗ ಶರೀರ ಉಪಚಯ ಆಗ್ತದೆ. ಅಂದರೆ ಶರೀರ ಮುಂಚೆ ಥರನೇ ಪೋಷಣೆ ಆಗ್ತದೆ, ನರಿಷ್ಮೆಂಟ್ ಒಳ್ಳೆ ಆಗ್ತದೆ, ಮುಂಚೆ ಥರನೇ ಆಗ್ತಾನೆ ಅವನು. ನೋಡ್ಲಿಕ್ಕೆ ಸಹ ಏನೋ ಒಂದು ಸ್ವಲ್ಪ ಕೆ ಜಿ ಡೌನ್ ಆಗಿತ್ತು ಒಂದು ವೆಯ್ಟ್, ಅದು ವಾಪಸ್ ಬರ್ತದೆ. ಅದೇ ಥರ ಅವನದು ಏನು ಶಾರೀರಿಕ ಬಲ ಇತ್ತು ಅಥವಾ ಮಾನಸಿಕ ಬಲ, ಬರೀ ಶಾರೀರಿಕ ಅಲ್ಲ ಮಾನಸಿಕ ಬಲ, ಯಾಕೆಂದರೆ ಈಗಿನ ಕಾಲದಲ್ಲಿ ಇಂಜಿನಿಯರ್ಸ್ ಅಥವಾ ಐ ಟಿ ಬಿ ಟಿ ಕಂಪ್ನಿಯವರು ಅಥವಾ ಡಾಕ್ಟರ್ಸ್ ಇರ್ಬೋದು ಅಥವಾ ಏನೀ ನೀವು ಜಾಬ್ ತೊಗೊಳ್ಬೋದು, ಶಾರೀರಿಕ ಕೆಲಸಕ್ಕಿಂತ ಅವ್ರ ಮಾನಸಿಕ ಕೆಲಸ ಜಾಸ್ತಿ ಇರ್ತದೆ. ಎ ಸಿ ರೂಮಲ್ಲಿ ಕೂತ್ಕೊಂಡು ನಾಲ್ಕು ಇದು ಗೋಡೆ ಮಗಳ ಮಧ್ಯೆ ಕೂತ್ಕೊಂಡು ಕೆಲಸ ಮಾಡುವಂಥದ್ದು ಜಾಸ್ತಿ ಈಗಿನ ಕಾಲದಲ್ಲಿ. ಅದು ಕೋವಿಡ್ ಬಂದ ಮೇಲಂತೂ ಈ ಆನ್ಲೈನ್ ರಿಲೇಟೆಡ್ ಏನೇ ವರ್ಕ್ ಇದ್ದರೂ ಕೂತ್ಕೊಂಡು ಮಾಡುವಂಥದ್ದೇ ಆಗಿದೆ, ಮಾನಸಿಕ ಕೆಲಸ ಜಾಸ್ತಿ. ಸೊ ಮಾನಸಿಕವಾಗಿ ಅವನ ಶಕ್ತಿ ವಾಪಸ್ ಬಂತ, ಶಾರೀರಿಕವಾಗಿ ಬಂತ, ವಾಚಿಕವಾಗಿ ಅವನು ಮಾತಾಡ್ಲಿಕ್ಕೆ ಸಹ ಸರಿ ಇದ್ದಾನ, ಏನು ತೊಂದರೆ ಇಲ್ವಾ, ಇದೆಲ್ಲ ನೋಡಿ ನೀವು ಅವನ ಬಲ ವೃದ್ಧಿಯನ್ನು ನೋಡ್ಬೋದು. ಇದು ಸಹ ನಿಮ್ಮ ಧಾತು ಸಾಮ್ಯವನ್ನು ಒಂಥರ ಅಸಿಸ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಈ ನಾಲ್ಕು ಪಾಯಿಂಟ್ ಆದ ನಂತರ ನೆಕ್ಸ್ಟ್ ಮೂರು ಪಾಯಿಂಟ್ ಏನಿದೆ ಅದು ಆಹಾರದ ಬಗ್ಗೆ ಇದೆ, ಅಗ್ನಿ ಮತ್ತು ಆಹಾರದ ಬಗ್ಗೆ. ಯಾವಾಗ ನಿಮಗೆ ಸಣ್ಣ ಪುಟ್ಟ ಕಾಯಿಲೆ ಬರ್ತದೋ ಅಥವಾ ದೊಡ್ಡ ಬಿಗ್ ಕಾಯಿಲೆನೂ ಬರ್ತದೋ ಒಂದು ಲಕ್ಷಣ ಕಾಮನ್ ಇರ್ತದೆ, ಅದೇನೆಂದರೆ ಏನು ತಿನ್ನೋ ಮನಸ್ಸಿಲ್ಲ, ತಿಂದರೂ ಕೂಡ ಕೆಲವೊಮ್ಮೆ ಜೀರ್ಣ ಆಗೋದಿಲ್ಲ, ವಾಂತಿ ಆಗೋ ಚಾನ್ಸ್ ಇರ್ತದೆ ಅಥವಾ ಅತಿಸಾರ ಆಗೋ ಚಾನ್ಸ್ ಇರ್ತದೆ, ಹೀಗೀಗೆ ಬೇದಿ ವಾಂತಿ ಬೇದಿ ಥರ ಪೇಷಂಟ್ ಹೇಳ್ಬೋದು ನಮಗೆ. ಯಾವಾಗ ಧಾತು ಸಾಮ್ಯಾವಸ್ಥೆ ವಾಪಸ್ ಬರ್ತದೆ ಆಗ ಯೂಶಲಿ ಅವನಿಗೆ ಯಾರು ಪೇಷಂಟ್ ಇರ್ತಾರೋ ಅವರಿಗೆ ತಿನ್ನೋ ಆಸೆ ಒಂದು ಬರ್ತದೆ. ಆಸೆ ಅಂತ ಹೇಳಿದರೆ ಅದು ಅವನ ಅಗ್ನಿ ಸರಿಯಾಗಿದೆ ಅಂತ ಅರ್ಥ, ಅವನಿಗೆ ತಿನ್ಲಿಕ್ಕೆ ಮನಸ್ಸಾಗಿದೆ ಅಂದರೆ ಬಾಡಿ ಕೇಳ್ತಾ ಇದೆ. ಅದೇ ಅಷ್ಟೇ ಅಲ್ಲ, ಅವನು ಯಾವಾಗ ತಿಂತಾನೆ ಅವನಂದರೆ ಇಲ್ಲಿ ಪೇಷಂಟ್ ಬಗ್ಗೆ ಮಾತಾಡ್ತಿದ್ದಾನೆ. ಸೊ ಯಾವಾಗ ತಿಂತಾನೆ ಆಗ ಆ ಊಟದಲ್ಲಿ ಏನು ಒಂದು ಉಲ್ಲಾಸ ಇದೆ ಅಂದರೆ ತಿನ್ನುವಾಗ, ಅದು ಯಾಕಾಗ್ತದೆ ಅಂದರೆ ಸೈಕೊಲಾಜಿಕಲಿ ಅವನಿಗೆ ಮಾನಸಿಕವಾಗಿ ಒಂದು ತೃಪ್ತಿ ಯಾವಾಗ ಸಿಗ್ತದೆ ಆಗ ಅವನು ಆ ಊಟನ ಎಂಜಾಯ್ ಮಾಡ್ಕೊಂಡು ತಿನ್ಲಿಕ್ಕಾಗ್ತದೆ. ಸೊ ಮಾನಸಿಕವಾಗಿ ಶಾರೀರಿಕವಾಗಿ ಆ ಊಟವನ್ನು ಒಂದು ಎಂಜಾಯ್ಮೆಂಟ್ ಥರ ತೊಗೊಂಡು ಖುಷಿ ಖುಷಿಯಿಂದ ತಿನ್ನೋದು, ಏನಿದೆ ರುಚಿ ಹಿ ಆಹಾರ ಕಾಲೆ ಅಂತ ಏನು ಸಂಸ್ಕೃತದಲ್ಲಿ ಹೇಳ್ತೇವೆ ಅದು ಸಹ ಆಗ್ತದೆ. ಅಂದರೆ ಜಸ್ಟ್ ತಿನ್ನುವ ಒಂದು ಹುಮ್ಮಸ್ಸಲ್ಲ, ಅದು ತಿನ್ನುವಾಗ ಸಹ ಎಂಜಾಯ್ ಮಾಡ್ತಾ ತಿನ್ನುವಂಥದ್ದು ಇಚ್ಛೆ, ತಿನ್ನುವ ಇಚ್ಛೆ ಅದರ ಜೊತೆಗೆ ಅದನ್ನು ಹುಮ್ಮಸ್ಸಿನಿಂದ ತಿನ್ನೋದು, ಅದನ್ನು ಖುಷಿಯಿಂದ ತಿನ್ನೋದೇನಿದೆ ಎರಡು ಸಹ ಬರ್ತದೆ. ಅದಾದ ನಂತರ ಡೈಜೆಷನ್ ಸಹ ಆಗಬೇಕಲ್ಲ, ಜೀರ್ಣಕ್ರಿಯೆ ಆಗದೇ ಇದ್ದರೆ ಎಲ್ಲ ಒಂಥರ ಮಲರೂಪಿ ಆಗಿಬಿಡ್ತದೆ, ಅದು ಮತ್ತೆ ದೇಹಕ್ಕೆ ಪ್ರಾಬ್ಲಮ್ ಮಾಡುವಂಥದ್ದು. ಸೊ ಯಾವಾಗ ಅವ್ರು ತಿಂತಾನೆ, ಈಗ ಎಕ್ಸಾಂಪಲಾಗಿ ಒಂದು 12-1 ಗಂಟೆಗೆ ತೊಗೊಂಡ ಮಧ್ಯಾಹ್ನ ಊಟ ಅಂದರೆ 6-7 ಗಂಟೆಗೆ ಹೊಟ್ಟೆ ಹಸಿಬೇಕು, ಯೂಶಲಿ 4-5 ಗಂಟೆ 6 ಗಂಟೆ ಒಳಗೆ, ಎರಡು ಯಾಮ ಅಂತ ನಾವೇನು ಹೇಳ್ತೇವೆ 6 ಗಂಟೆ ಒಳಗೆ ಯೂಶಲಿ ಡೈಜೆಸ್ಟ್ ಆಗ್ತದೆ. ಸೊ 7 ಗಂಟೆಗೆ ಅವರಿಗೆ ಹೊಟ್ಟೆ ಹಸಿಬೇಕು ಅಥವಾ ಒಂದು ಮುಂಚೆ ರೂಟೀನ್ ಆಗಿತ್ತು ಅದ್ರ ಪ್ರಕಾರ. ಸೊ ಅವರಿಗೆ ಜೀರ್ಣ ಆಯಿತು ಮತ್ತು ಅವರಿಗೆ ಹಸುವಾಯಿತು ಆಗ ನಾವು ತಿಳ್ಕೊಬೋದು ಏನಂದರೆ ಸಮ್ಯಕ್ ಜರಣಂ ಕಾಲೇ ಸಮ್ಯಕ್ ಜರಣಂ ಸಮಯಕ್ಕೆ ಅನುಸಾರವಾಗಿ ಜೀರ್ಣಕ್ರಿಯೆಯು ಸರಿ ಇದೆ. ಸೊ ಊಟದಲ್ಲಿ ಊಟವನ್ನು ಇಚ್ಛೆ ಮಾಡೋದೊಂದು ಬಂತು, ಊಟ ಮಾಡುವಾಗ ಉಲ್ಲಾಸದಿಂದ ಖುಷಿಯಿಂದ ಮಾಡೋದೊಂದು ಬಂತು, ಮತ್ತು ಊಟ ಮಾಡಿದ ನಂತರ ಅದನ್ನು ಜೀರ್ಣಕ್ರಿಯೆಯು ಸಹ ಸರಿಯಾಗಿದೆ, ಈ ಮೂರೂ ಸಹ ಸರಿಯಾಗಬೇಕು.
ಇದು ಆಹಾರದ ವಿಷಯದಲ್ಲಿ ಮೂರು ಪಾಯಿಂಟ್ ಹೇಳಿದ್ರು, ಹನ್ನೆರಡರಲ್ಲಿ ಮೂರು ಇದೇ ಇದೆ. ಇನ್ನು ನೆಕ್ಸ್ಟ್ ಮೂರು ಏನಿದೆ, ನಿದ್ರೆ ಬಗ್ಗೆ ಇದೆ. ಆಯುರ್ವೇದದಲ್ಲಿ ಆಹಾರ ಮತ್ತು ನಿದ್ರೆ ಏನಿದೆ ಇದನ್ನು ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರಾಗಿ ನಾವು ತೊಗೊಳ್ತೇವೆ. ಹಾಗಾಗಿ ಆಯುರ್ವೇದ ವೈದ್ಯರು ಯಾವತ್ತಾದರೂ ನಿಮಗೆ ಊಟದ ಬಗ್ಗೆ ನಿದ್ರೆ ಬಗ್ಗೆ ಹೇಳದೆ ವಾಪಸ್ ಕಳಿಸೋದಿಲ್ಲ. ಇದು ಆಯುರ್ವೇದದ ಒಂದು ಸ್ಪೆಷಾಲಿಟಿ. ಅದೇ ರೀತಿ ಮಾನಸಿಕ ಚಿಕಿತ್ಸೆ ಸಹ ಆಯುರ್ವೇದ ವೈದ್ಯರಿಗೆ ತುಂಬ ಈಸಿಯಾಗಿ ಬರ್ತದೆ. ಯಾಕಂದರೆ ಪೂರ ಸಂಹಿತ ಅಥವಾ ನಾವೇನು ಶಾಸ್ತ್ರ ಅಂತ ಹೇಳ್ತೀವಿ ಆಯುರ್ವೇದ, ಅದು ಡೈರೆಕ್ಟ್ಲಿ ಪೇಷಂಟ್ನ ಒಂದು ಮಾನಸಿಕ ಸ್ಥಿತಿಯನ್ನು ಅರಿಯುವ ಒಂದು ಟೂಲ್ ಅಂತ ನಾವು ಹೇಳ್ಬೋದು. ಹಾಗಾಗಿ ಯೂಶ್ವಲಿ ಮಾನಸಿಕ ಸ್ಥಿತಿಯನ್ನು ನಾವು ಸರಿ ಮಾಡಿ ಅದರ ಜೊತೆಗೆ ನಾವು ಶಾರೀರಿಕವಾಗಿ ಪೇಷಂಟ್ನ ಕ್ಯೂರ್ ಮಾಡೋದ್ರಿಂದ ರಿಸಲ್ಟ್ಸು ಬೇಗ ಸಿಗೋ ಚಾನ್ಸಸ್ ಇರ್ತದೆ, ಮತ್ತು ಲಾಂಗ್ ಟರ್ಮ್ ಎಫೆಕ್ಟ್ ನಮ್ಮಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಇದು ಇಂಪಾರ್ಟೆಂಟ್. ಸೊ ಈಗ ನೆಕ್ಸ್ಟ್ ಮೂರು ಪಾಯಿಂಟ್ ಏನಿದೆ ಅದು ನಿದ್ರೆ ಬಗ್ಗೆ ಹೇಳಿದ್ದಾರೆ. ನಿದ್ರೆ ಬಗ್ಗೆ ಏನು, ಯಥಾಕಾಲಂ ನಿದ್ರಾ ಲಾಭ. ಸೊ ಯಾವ ರೀತಿ ಅವನ ಮೊದಲ ನಿದ್ರೆಯ ಪ್ಯಾಟರ್ನ್ ಇತ್ತೋ ಅದು ವಾಪಸ್ ಬರ್ತದೆ. ಅಂದರೆ 9 ಗಂಟೆಗೆ ಮಲಗ್ತಿದ್ದ, ಈಗ 9 ಗಂಟೆಗೆ ಮಲಗಿದ ತಕ್ಷಣ ನಿದ್ದೆ ಬರ್ತದೆ, ಮತ್ತು ನಿದ್ರೆ ಮತ್ತೆ ಅವನಿಗೆ ಜಾಸ್ತಿ ಡಿಸ್ಟರ್ಬೆನ್ಸ್ ಇಲ್ಲ. ಈ ಥರ ಮುಂಚೆ ಅವನು 6 ಗಂಟೆ ಮಲಗ್ತಿದ್ದ, ಈಗ ಸಹ 6 ಗಂಟೆ ಮಲಗಲಿಕ್ಕೆ ಏನು ತೊಂದರೆ ಇಲ್ಲ. ಕೆಲವೊಂದು ಸಲ ಏನಾಗ್ತದೆ, ಯಾವುದೇ ಕಾಯಿಲೆ ಬಂದಾಗ ನಿದ್ದೆ ಬರ್ಬೋದು, ಬಟ್ ಎಚ್ಚರ ಆಗ್ಬೋದು, ಸಡನ್ನಾಗಿ ಎಚ್ಚರ ಆಗ್ಬೋದು. ಕೆಲವೊಂದು ಸಲ ನಿದ್ದೆನೇ ಬರೋದಿಲ್ಲ, ಈ ಥರ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತದೆ. ಬಟ್ ಇಲ್ಲಿ ಏನಾಗ್ತದೆ, ಧಾತು ಸಾಮ್ಯಾವಸ್ಥ ಬರುವಾಗ ಅವನಿಗೆ ನಿದ್ದೆ ಸರಿಯಾದ ಸಮಯಕ್ಕೆ ಬರ್ತದೆ. ಇದು ಒಂದು ಪಾಯಿಂಟ್. ಇದರ ಜೊತೆಗೆ ಸ್ವಪ್ನದ ಬಗ್ಗೆ, ಅಂದರೆ ಏನು ಕನಸು ಅಂತ ನಾವು ಹೇಳ್ತೇವೆ. ಕನಸು ಆ್ಯಕ್ಚುಲಿ ಆಯುರ್ವೇದದ ಪ್ರಕಾರ ಯಾ ಮೆಡಿಕಲ್ ಸೈನ್ಸ್ ಪ್ರಕಾರ, ಎನಿ ಆಫ್ ದ ಮೆಡಿಕಲ್ ಸೈನ್ಸ್ ತೊಗೊಳ್ಬೋದು ನೀವು, ಅದರ ಪ್ರಕಾರ ಮೆಡಿಕಲ್ ಸೈನ್ಸ್ ಪ್ರಕಾರ ಇದು ಡಿಸ್ಟರ್ಬ್ಡ್ ಸ್ಲೀಪ್ನ ಇಂಡಿಕೇಟ್ ಮಾಡ್ತದೆ. ಯಾವತ್ತೇ ನಿಮಗೆ ಕನಸು ಬಿದ್ದರೂ ಇದರ ಅರ್ಥ ಏನಂದರೆ ನಿದ್ರೆ ಸರಿಯಾಗಿಲ್ಲ ಎಂಬರ್ಥ. ಇದರಲ್ಲಿ ಏನು ಹೇಳಿದ್ದಾರೆ ಈ ಶ್ಲೋಕದಲ್ಲಿ ಅಂದರೆ ಈ ಸೂತ್ರದಲ್ಲಿ ಅಂದರೆ ಎದುರಿಸುವಂಥ ಸ್ವಪ್ನಗಳ ಬಗ್ಗೆ ಹೇಳಿದ್ದಾರೆ, ಅದನ್ನು ಸಹ ಹೇಳಿದ್ದಾರೆ. ಬಟ್ ಇನ್ ಜನರಲ್ ಸ್ವಪ್ನವೇ ಬರಬಾರ್ದು, ಆ್ಯಕ್ಚುಲಿ ಸೌಂಡ್ ಸ್ಲೀಪ್ ಇರಬೇಕು. ಸೌಂಡ್ ಸ್ಲೀಪ್ ಅಂತ ನಾವು ಏನು ಹೇಳ್ತೇವೆ, ಇದರ ಅರ್ಥ ಏನಂದರೆ ಯಾವುದೇ ಸ್ವಪ್ನವಿಲ್ಲದೆ, ಯಾವುದೇ ಕನಸಿಲ್ಲದೆ ಒಂದು ಕಂಪ್ಲೀಟ್ ಡೀಪ್ ಸ್ಲೀಪ್ ಅವಸ್ಥೆ ಏನಿದೆ ವಿಥೌಟ್ ಡಿಸ್ಟರ್ಬೆನ್ಸ್ ನಾವೇನು ಹೇಳ್ತೇವೆ ಅದು ಅವರಿಗೆ ಆಗಬೇಕು. ಸರಿಯಾದ ಸಮಯಕ್ಕೆ ನಿದ್ದೆ ಬರಬೇಕು, ಡಿಸ್ಟರ್ಬ್ಡ್ ಸ್ಲೀಪ್ ಇರಬಾರ್ದು. ಈ ಎರಡು ಪಾಯಿಂಟ್. ಮತ್ತು ಬೆಳಿಗ್ಗೆ ಯಾವಾಗ ಹೇಳ್ತಾರೆ ಅವರು, ಫ್ರೆಶ್ನೆಸ್ ಇರಬೇಕು ಅವರಿಗೆ, ಆ ಒಂದು ನಿದ್ರೆ ಎಫೆಕ್ಟ್ ಆಗ ನಮಗೆ ಕಾಣಬೇಕು. ಕೆಲವೊಂದು ಸಲ ಏನಾಗ್ತದೆ, 9 ಗಂಟೆ ಮಲ್ಕೊಂಡ ಬೆಳಿಗ್ಗೆ 6 ಗಂಟೆಗೆ ಎಚ್ಚರ ಮಾಡಿದ್ರೂ ಮತ್ತೆ ನಿದ್ರೆ ಬರ್ತದೆ, ಮತ್ತೆ ಅಕಳಿಸ್ತಾನೆ, ಮತ್ತೆ ಮಲಗಿದ್ರೆ ನಿದ್ದೆ ಬರ್ತದೆ, ಮತ್ತೆ 9 ಗಂಟೆಗೆ ಹೇಳ್ತಾನೆ, 10 ಗಂಟೆಗೆ ಹೇಳ್ತಾನೆ, ಮತ್ತೆ ಮಧ್ಯಾಹ್ನವೇ ಡೈರೆಕ್ಟ್ ಹೇಳ್ತಾನೆ. ಇದು ಒಂದು ಆಲಸ್ಯದ ಲಕ್ಷಣ ಅಥವಾ ಒಂದು ರೋಗದ ಲಕ್ಷಣ. ಶರೀರದ ಧಾತು ಸರಿ ಇಲ್ಲ ಅಂತ ಅರ್ಥ. ಸರಿ ಇಲ್ಲ ಅಂದರೆ ಸಾಮ್ಯಾವಸ್ಥದಲ್ಲಿಲ್ಲ, ಸರಿ ಮಾಡಲಿಕ್ಕೆ ಇನ್ನೂ ಟೈಮ್ ಬೇಕು ಅಂತ ಅರ್ಥ. ಯಾವಾಗಾದರೂ ನಿಮಗೆ ಜ್ವರ ಅಥವಾ ಆ ಥರ ರೋಗ ಬಂದಿದ್ದರೆ ನಿಮಗೆ ಗೊತ್ತಾಗ್ತದೆ, ಯಾವಾಗ ನಿದ್ದೆ ಮಾಡಿದರೆ ನಿದ್ದೆ ಬರ್ತದೆ. ಕೆಲವೊಂದು ಸಲ ಮೆಡಿಸಿನ್ ಸಹ ಎಫೆಕ್ಟ್ ಇರ್ಬೋದು. ಸೊ ಯಾವಾಗ ಧಾತು ಸಾಮ್ಯಾವಸ್ಥೆ ಬರ್ತದೆ, ಬೆಳಿಗ್ಗೆ ಎದ್ದಾಗ ಅದರ ಫ್ರೆಶ್ನೆಸ್, ನಿದ್ರೆ ಫ್ರೆಶ್ನೆಸ್ ಬಂದು ಫೀಲ್ ಆಗಬೇಕು. ಮತ್ತು ಅವರಿಗೆ ಒಂದು ನೆಕ್ಸ್ಟ್ ಡೇ ಏನು ಕೆಲಸ ಇರ್ತದೆ ಅದನ್ನು ಮಾಡಲಿಕ್ಕೆ ಅವರಿಗೆ ಒಂದು ಉಮಸ್ ಏನಿರ್ತದೆ ಬೆಳಿಗ್ಗೆದು, ಅರ್ಲಿ ಮಾರ್ನಿಂಗ್ ಟೈಮ್ದು ಬ್ರಾಹ್ಮಿ ಮುಹೂರ್ತ ಏನು ನಾವು ಹೇಳ್ತೇವೆ, ಸೊ ಆ ಟೈಮಲ್ಲಿ ಇದ್ದಾಗ ಅವರಿಗೆ ಕಾಣಬೇಕು. ಇದು ಸಹ ಧಾತು ಸಾಮ್ಯವನ್ನು ತೋರಿಸ್ತದೆ. ಕೆಲವೊಂದು ಬುಕ್ಕಲ್ಲಿ ಪ್ರತಿಬೋಧನ ಅನ್ನೋ ಜಾಗದಲ್ಲಿ ಪ್ರಬೋಧನ ಅಂತ ಬರೆದಿದ್ದಾರೆ. ಪ್ರಬೋಧನ ಅಂತ ಹೇಳಿದರೆ ಏನೇ ನಮಗೆ ವಿಷಯ ಹೇಳಿದರೂ ಅದನ್ನು ಬೇಗ ಗ್ರಾಸ್ ಮಾಡುವಂಥ ಶಕ್ತಿ, ಕೇಳಿದ್ದಿರ್ಬೋದು ನೋಡಿದ್ದಿರ್ಬೋದು ಈ ಥರದ ವಿಷಯ. ಸುಖೇನ ಪ್ರಬೋಧನ ಅಂದರೆ ಆರಾಮಾಗಿ ಬೇಗ ಗ್ರಾಸ್ ಆಯಿತು ಅಂದರೆ ಮುಂಚೆ ಥರನೇ ಮಾನಸಿಕವಾಗಿ ನಾನು ಅಲರ್ಟ್ ಇದ್ದೇನೆ ಅಂತ ಅರ್ಥ. ಸೊ ಎರಡು ಸರಿ, ಬೆಳಿಗ್ಗೆ ಎದ್ದೊಂದು ಫ್ರೆಶ್ ಆಗೋ ಫ್ರೆಶ್ ಫೀಲ್ ಆಗೋದು ಸರಿ ಆಗ್ತದೆ, ಇದು ಸಹ ಸರಿ ಆಗ್ತದೆ. ಗ್ರಾಸ್ಪಿಂಗ್ ಪವರ್ ಎರಡು ಸಹ ಸರಿ, ಎರಡು ಬೇರೆ ಬೇರೆ ವರ್ಷನ್ ಇದೆ ಅಷ್ಟೇ. ಸೊ ಇದಾದಮೇಲೆ ಇನ್ನೆರಡು ಲಕ್ಷಣ ಇದೆ. ಏನದು? ಒಂದು ವಾತ ಮೂತ್ರ ಪುರೀಷ ರೇತಸ ಮುಕ್ತಿ ಸುಖೇನ. ಸುಖವಾಗಿ ಏನೋ ಒಂದು ವೇಗದ ಪ್ರವೃತ್ತಿ ಇದೆ. ವೇಗ ಅಂತ ಹೇಳಿದರೆ ಇಲ್ಲಿ ಶರೀರದಲ್ಲಿ ಕೆಲವೊಂದು ವೇಗ ಅಂತ ಬರ್ತದೆ. ಫಾರ್ ಎಕ್ಸಾಂಪಲ್, ಒಂದು ಮೂತ್ರ ವೇಗ ಇರ್ಬೋದು, ಪುರುಷ ವೇಗ ಇರ್ಬೋದು, ಉದ್ಗಾರ ವೇಗ ಇರ್ಬೋದು, ಈ ಥರದ್ದು ವೇಗ ಅಂತಲೇ ಹೇಳ್ತಾರೆ. ಸೊ ಏನೇನು ವೇಗ ಇದೆ ಅಂದರೆ ಹೋಗಲೇಬೇಕಾದಂಥದ್ದು, ಶರೀರದಿಂದ ಹೊರಹಾಕಲಾಗುವ ಕೆಲವೊಂದು ಏನು ಅಂಶಗಳಿದೆ. ಸೊ ವಾತ ಗ್ಯಾಸ್ ಅಂತ ನಾವೇನು ಜನರಲ್ಲಾಗಿ ಹೇಳ್ತೇವೆ, ಮೂತ್ರ ಯೂರಿನ್ ಅಂತ ನಾವೇನು ಹೇಳ್ತೇವೆ, ಪುರೀಷ ಟಾಯ್ಲೆಟ್ ಸ್ಟೂಲ್ಸ್ ಏನು ಹೇಳ್ತೇವೆ ನಾವು, ಮತ್ತು ಶುಕ್ರ ಅಂತ ರೇತಸ್ ಅಂತ ಹೇಳಿದರೆ ಶುಕ್ರ ಅಂತ ಅರ್ಥ ಇಲ್ಲಿ. ಅಂದರೆ ಅದು ಆ ಒಂದು ಸಮಯದ ಅನುಸಾರ, ಇಲ್ಲಿ ಮೈಥುನ ಕ್ರಿಯೆ ನಡೀತದೆ ಅಲ್ಲಿ ಶುಕ್ರದ ಬಗ್ಗೆ ಹೇಳಲಾಗಿದೆ. ಆಗ ಸುಖವಾಗಿ ಅದು ಹೊರಗೋದ್ರೆ, ಸುಖವಾಗಿ ಮೂತ್ರ ಪಾಸ ಆದರೆ, ಸುಖವಾಗಿ ಪುರುಷ ಪಾಸ ಆದರೆ, ಸುಖವಾಗಿ ವಾಯು ಪಾಸ ಆದರೆ, ಸುಖವಾಗಿ ಅಂದರೆ ಏನು, ಯಾವುದೇ ನೋವಿಲ್ಲ, ಯಾವುದೇ ಒಂದು ದಾಹ ಇಲ್ಲ, ಯಾವುದೇ ಒಂದು ಭಾರ ಇಲ್ಲ, ಈ ಥರದ ಲಕ್ಷಣ.
ಯಾವಾಗ ಸರಿ ಆಗ್ತದೋ ಅಂದರೆ ಯಾವಾಗ ಇದಾಗ್ತದೋ ಆಗ ನಾವು ಸುಖೇನ ಇದು ಏನಿದೆ ಪಾಸ್ ಆಗ್ತದೆ ಅಂತ ಹೇಳ್ಬೋದು. ಇದು ಒಂದು ಇಂಪಾರ್ಟೆಂಟ್ ಲಕ್ಷಣ. ಮತ್ತು ಇದೆಲ್ಲ ಹೇಳಾದಮೇಲೆ ಫೈನಲಿ ಹೇಳ್ತಾರೆ ಸರ್ವಾಕಾರೈಹಿ, ಎಲ್ಲ ಆ್ಯಂಗಲ್ಗಳಿಂದ ಒಂದು ಮನಸ್ ಬುದ್ಧಿ ಮನೋ ಬುದ್ಧಿ ಇಂದ್ರಿಯಾಣಾಂಶ ವ್ಯಾಪತ್ತಿ ಅಂತ ಹೇಳ್ತಾರೆ. ಎಲ್ಲ ಆ್ಯಂಗಲ್ಗಳಿಂದ ಮನಸ್ಸಿರ್ಬೋದು ಅಥವಾ ಬುದ್ಧಿ ಇರ್ಬೋದು ಅಥವಾ ಇಂದ್ರಿಯಗಳಿರ್ಬೋದು ಯಾವುದೇ ಹಾನಿ ಒಳಗಾಗದೇ ಇರುವ ಥರ ಅಥವಾ ಅದಕ್ಕೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೇ ಇರೋ ಥರ. ಅದರ ಅರ್ಥ ಏನು? ಎಲ್ಲ ಅವರವ್ರ ಕೆಲಸ ಸರಿ ಮಾಡ್ತಿದ್ದಾರೆ ಅಂತ ಅರ್ಥ. ಮನಸ್ಸಿಂದ ಏನು ಕೆಲಸ ಇದೆ? ಅದರ ತುಂಬ ಕೆಲಸ ಇದೆ. ಅದರ ಯೋಚಿಸುವ ಶಕ್ತಿ ಇರ್ಬೋದು, ಒಂದು ವಿಚಾರ ಮಾಡುವ ಶಕ್ತಿ ಇರ್ಬೋದು, ಅಥವಾ ನಮ್ಮ ಏನು ಇಂದ್ರಿಯಗಳು ವಿಷಯಗಳನ್ನು ನೋಡ್ತದೆ ಅದ್ರ ಜೊತೆ ಅದನ್ನು ಕನೆಕ್ಟ್ ಮಾಡಿ ಪರ್ಸ್ಯೂ ಮಾಡುವಂಥದ್ದು ಏನೇ ಇರ್ಬೋದು, ಅದು ಅದರ ಕೆಲಸವನ್ನು ಸರಿ ಮಾಡಿದರೆ. ಬುದ್ಧಿತತ್ವ, ಬುದ್ಧಿತತ್ವ ಅಂದರೆ ಏನು? ನಿಮ್ಮ ಏನೇ ಒಂದು ಡಿಸಿಷನ್ ಮೇಕಿಂಗ್ ಪವರ್ ಇದ್ದರೂ ಅದು ಬುದ್ಧಿಯ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವೊಂದು ಸಲ ಸರಿ ಡಿಸಿಷನ್ ಆಗ್ತದೆ, ಕೆಲವೊಂದ್ಸಲ ತಪ್ಪು ಡಿಸಿಷನ್ ಆಗ್ತದೆ. ಬುದ್ಧಿ ಯಾವಾಗ ಸರಿ ಇರ್ತದೆ ಅದು ಯೂಶಲಿ ಸರಿ ಡಿಸಿಷನನ್ನೇ ಹೇಳ್ತದೆ, ಯಾವುದು ಸರಿ ಯಾವುದು ತಪ್ಪು, ಯಾವುದು ಲಾಂಗ್ ಟೈಮ್ ಒಳ್ಳೆಯದು ಯಾವುದು ಲಾಂಗ್ ಟೈಮ್ ಕೆಟ್ಟದ್ದು, ಈ ಥರ ಡಿಸೈಡ್ ಮಾಡುವಂಥದ್ದು ಬುದ್ಧಿ. ಸೊ ಯಾವಾಗ ಇದು ಸರಿ ಆಗ್ತದೋ ಆಗ ಸಹ ಧಾತು ಸಾಮ್ಯಾವಸ್ಥೆ ಅಂತ ನಾವು ತಿಳ್ಕೊಬೋದು. ಅದರ ಜೊತೆಗೆ ಒಂದು ಇಂದ್ರಿಯದ್ದು, ಅದು ಜ್ಞಾನೇಂದ್ರಿಯ ಆಗಿರ್ಬೋದು, ಕರ್ಮೇಂದ್ರಿಯ ಆಗಿರ್ಬೋದು, ನೋಡುವ ಶಕ್ತಿ, ಕೇಳುವ ಶಕ್ತಿ, ಸ್ಪರ್ಶ ಮಾಡುವ ಶಕ್ತಿ, ಟೇಸ್ಟ್ ಮಾಡುವ ಶಕ್ತಿ, ಮತ್ತು ಸ್ಮೆಲ್ ಮಾಡುವ ಶಕ್ತಿ, ಅಥವಾ ಯಾವುದೇ ಕರ್ಮೇಂದ್ರಿಯ ಕೈ ಕಾಲು ಯಾವುದೇ ಕೆಲಸ ಏನು ಮಾಡಲಿಕ್ಕಿರ್ತದೆ ಅದು ಸರಿಯಾಗಿ ಆದರೆ ಅದು ಒಂದು ರೀತಿಯಲ್ಲಿ ಇಂದ್ರಿಯಾಣಾಂಶ ಅವ್ಯಾಪತ್ತಿ, ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡ್ತಿದ್ದಾವೆ ಅಂತ ಅರ್ಥ. ಸೊ ಎಲ್ಲ ಆ್ಯಂಗಲಿಂದ ಯಾವಾಗ ಈ ಥರ ಕೆಲಸಗಳು ಸರಿ ಆಗ್ತದೋ ಆಗ ನಾವು ಧಾತು ಸಾಮ್ಯ ಅವಸ್ಥೆ ಬಂದಿದೆ ಅಂತ ತಿಳ್ಕೊಬೋದು. ಸೊ ಇದು 12ನೇ ಪಾಯಿಂಟು. ಸೊ ಇದನ್ನು ನಾವು ಸ್ಪ್ಲಿಟ್ ಮಾಡಿದರೆ ಇನ್ನೂ 15-20 ಆಗ್ತದೆ, ಬಟ್ ಆಚಾರ್ಯರು ಇದನ್ನು 12 ಪಾಯಿಂಟ್ ರೂಪದಲ್ಲಿ ಹೇಳಿದ್ದಾರೆ. ಸೊ ಈಗ ನಿಮಗೆ ಗೊತ್ತಾಗಿರ್ಬೋದು ಯಾವುದೇ ವ್ಯಾಧಿ ವಿಕಾರ ಬಂದರೂ ಅದು ಜಸ್ಟ್ ಒಂದು ಸಿಂಪ್ಟಮ್ ಕಡಿಮೆ ಆದ ತಕ್ಷಣ ನಾವು ಸರಿಯಾಗಿದ್ದೇವೆ ಎಂಬ ಅರ್ಥ ಅಲ್ಲ. ಅದು ಒಂದು ಲಕ್ಷಣ ಅಷ್ಟೇ, ಸರಿ ಅದು ಒಂದು ಪಾಸಿಟಿವ್ ಲಕ್ಷಣ ಅಂದರೆ ಸರಿಯಾಗ್ತಿದ್ದೀರಾ ಅಂತ. ಆದರೆ ಕಂಪ್ಲೀಟ್ ಸರಿಯಾಗಿದ್ದೀರಾ ಇಲ್ವಾ ಇದು ಕ್ವಶನ್. ಕಂಪ್ಲೀಟ್ ಸರಿಯಾಗೋದು ಯಾವಾಗ? ಯಾವಾಗ ನಿಮಗೆ ಆಹಾರ ನಿದ್ರ ಮತ್ತು ಈ ರೀತಿಯ ಒಂದು ಬುದ್ಧಿ ಮನಸ್ತತ್ವ ಈ ಎಲ್ಲ ಸರಿಯಾಗ್ತದೋ, ಎಲ್ಲ ವಿಷಯಗಳು ನಾವೇನು ಡಿಸ್ಕಸ್ ಮಾಡಿದ್ದೇವೆ, ಸ್ವರ ಇರ್ಬೋದು, ವರ್ಣ ಇರ್ಬೋದು, ಮತ್ತು ಬಾಡಿ ಸ್ಟ್ರೆಂತ್ ಇರ್ಬೋದು, ಈ ಎಲ್ಲ ಯಾವಾಗ ಸರಿಯಾಗ್ತದೆ ಆಗ ಮಾತ್ರ ನಾವು ನಮ್ಮ ಶರೀರ ಸಂಪೂರ್ಣವಾಗಿ ಚೇತರಿಸಿಕೊಂಡಿದೆ, ನಾನು ಮುಂಚಿನ ರೀತಿಯಲ್ಲಿ ಆಹಾರ ಸೇವಿಸಬಹುದು, ಮುಂಚಿನ ರೀತಿಯಲ್ಲಿ ಯಾವುದೇ ಕಾರ್ಯ ಮಾಡಲಿಕ್ಕೆ ನನಗೆ ತೊಂದರೆ ಇಲ್ಲ ಎಂಬ ಒಂದು ವಿಷಯವನ್ನು ನಾವು ಕನ್ಕ್ಲೂಡ್ ಮಾಡ್ಬೋದು. ಸೊ ಹಾಗಾಗಿ ಈ ವಿಡಿಯೋನ ಮಾಡೋ ಪರಿಸ್ಥಿತಿ ಬಂತು. ಈಗಿನ ಕಾಲಕ್ಕೆ ಇದು ತುಂಬ ಮಹತ್ವಪೂರ್ಣ ವಿಡಿಯೋ ಅಂತ ನನ್ನ ಭಾವನೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಕನ್ನಡದಲ್ಲಿ ಹಲವಾರು ವಿಡಿಯೋಗಳನ್ನು ಮಾಡುವ ಪ್ರಯತ್ನ ಇದ್ದೇ ಇರ್ತದೆ. ನಿಮ್ಮ ಫ್ರೆಂಡ್ಸ್ ಯಾರು ಅಥವಾ ಫ್ಯಾಮಿಲಿ ಯಾರಿದ್ದರು ಆಯುರ್ವೇದದಲ್ಲಿ ಯಾರಾದರೂ ವ್ಯಾಸಂಗ ಮಾಡ್ತಿದ್ದರೆ ಅವ್ರಿಗೆ ಸಹ ಇದರ ಬಗ್ಗೆ ವಿಷಯ ತಿಳಿಸಿ. ತುಂಬ ಪ್ಲೇಲಿಸ್ಟ್ ಇದೆ ಬೇರೆ ಬೇರೆ ವಿಷಯದ ಬಗ್ಗೆ, ನಿಮಗೆ ಯಾವುದು ಇಷ್ಟ ಆಗ್ತದೋ, ನಿಮಗೆ ಯಾವುದು ನೆಸೆಸಿಟಿ ಇದೆಯೋ ಅದರ ಬಗ್ಗೆ ನೀವು ನೋಡ್ಬೋದು. ಈ ವಿಡಿಯೋ ಇಷ್ಟ ಆಗುತ್ತಾ ಅಂತ ಭಾವಿಸ್ತಾ ನನ್ನ ಹೆಸರು ಡಾಕ್ಟರ್ ನಂದೀಶ್. ಧನ್ಯವಾದಗಳು.